ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ 65ನೇ ಮಹಾಪರಿನಿರ್ವಾಣ ದಿನಾಚರಣೆ. ಭಾರತ ದೇಶದ ಅತಿ ದೊಡ್ಡ ಸಂವಿಧಾನವನ್ನು ರಚಿಸಿದ ಮಹಾನ್ ಚೇತನ, ಮಹಾಮಾನವತಾವಾದಿ, ಮಹಾನಾಯಕ, ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ 65ನೇಯ ಮಹಾಪರಿನಿರ್ವಾಣ ದಿನಾಚರಣೆಯನ್ನು ಗದಗ್ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ಹೊಸ ಬಸ್ ನಿಲ್ದಾಣ ಹಾಗೂ ಬಸ್ ಡಿಪೋದಲ್ಲಿ ಸರಳತೆಯಿಂದ ಪುಷ್ಪ ನಮನಗಳನ್ನು ಸಲ್ಲಿಸುವ ಮೂಲಕ ಆಚರಣೆ ಮಾಡಲಾಯಿತು. ಈ ವೇಳೆ ಪುರಸಭೆಯ ಉಪಾಧ್ಯಕ್ಷರಾದ ರಾಮಣ್ಣ ಬಿ ಗಡದವರ್ ಮಾತನಾಡಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತದ ನಿರ್ಮಾತೃ, ಅಸ್ಪೃಶ್ಯತೆ ಅಸಮಾನತೆಯ ವಿರುದ್ಧ ಹೋರಾಟ ಮಾಡಿದ ಮಹಾನ್ ಚೇತನರು. ಮಹಿಳೆಯರ ಸಮಾನತೆಗಾಗಿ ವಿಶೇಷವಾದ ಹೋರಾಟವನ್ನು ಮಾಡಿದ ಹರಿಕಾರರಾಗಿದ್ದಾರೆ. ಬಡತನ ಹಾಗೂ ಅಸ್ಪೃಶ್ಯತೆಯ ಮಧ್ಯದಲ್ಲಿ ಬೆಳೆದು ವಿಶ್ವವೇ ಇವರತ್ತ ನೋಡುವಂತಹ ಸಾಧನೆ ಮಾಡಿದ ಮಹಾನ್ ನಾಯಕರಲ್ಲಿ ಇವರೊಬ್ಬರಾಗಿದ್ದಾರೆ. ಅದೆಷ್ಟೋ ಜನರಿಗೆ ಸ್ಫೂರ್ತಿಯ ಚಿಲುಮೆಯಾಗಿ ರೂಪುಗೊಂಡಿದ್ದಾರೆ. ಸಂವಿಧಾನದ ಅಡಿಯಲ್ಲಿ ಪ್ರತಿಯೊಬ್ಬ ಪ್ರಜೆಗಳು ಸ್ವಾಭಿಮಾನದ ಬದುಕು ಕಟ್ಟಿಕೊಳ್ಳಲು ಪ್ರೇರಣೆಯಾಗಿದ್ದಾರೆ. ಅಸಮಾನತೆಯನ್ನು ಹೊಡೆದೋಡಿಸಿ ಸಮಾನತೆಯನ್ನು ಜಾರಿಗೊಳಿಸುವ ನಿಟ್ಟಿನಲ್ಲಿ ಭಾರತದ ಪ್ರಜೆಗಳಿಗೆಲ್ಲ ಸ್ಫೂರ್ತಿಯನ್ನು ತುಂಬಿದವರಾಗಿದ್ದಾರೆ. ದಲಿತರ ಆಶಾಕಿರಣವಾಗಿ ಹೊರಹೊಮ್ಮಿದ ಅವರ ಆದರ್ಶ ತತ್ವಗಳನ್ನು ನಾವೆಲ್ಲರೂ ಜೀವನದಲ್ಲಿ ಅಳವಡಿಸಿಕೊಂಡು ಬಾಳೋಣ. ಈ ಸಂದರ್ಭದಲ್ಲಿ ಹೃದಯಪೂರ್ವಕವಾಗಿ ಅವರನ್ನು ಸ್ಮರಿಸುತ್ತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕೋಟಿ ಕೋಟಿ ನಮನ ಸಲ್ಲಿಸೋಣ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಹನುಮಂತಪ್ಪ ಮ್ಯಾಟಣ್ಣನವರ್ ಗದಗ್ ಜಿಲ್ಲಾ ಡಿವಿಜನಲ್ ಉಪಾಧ್ಯಕ್ಷರು, ಬಿಪಿ ಉಪ್ಪಾರ್ ಸಾರಿಗೆ ನಿಯಂತ್ರಕರು ಲಕ್ಷ್ಮೇಶ್ವರ, ಎನ್ಎಂ ಹುಬ್ಬಳ್ಳಿ ಶೆಟ್ಟರ್, ಬಿಎಸ್ ಕರಬಸಪ್ಪನವರ ನಿಂಗಪ್ಪ, ಹೊಸಮನಿ ನಾಗರಾಜ್, ಮಾದರ ಚಂದ್ರು, ಹೊಸಮನಿ ಮರಿಯಪ್ಪ, ಹರಿಜನ ಬಸಣ್ಣ, ಚಲವಾದಿ ಹನುಮಂತ, ನಡುವಿನ ಮನಿ ಬಿಎಚ್ ಶಬ್ಬಿ, ಅಸ್ಪತ್ ಮಿಶ್ರಿಕೋಟಿ, ಗಡ್ಡದೇವರ ಮಠ ಮುಂತಾದವರು ಉಪಸ್ಥಿತರಿದ್ದರು. ಹುಲಿಗೆರೆ ನ್ಯೂಸ್ ಕನ್ನಡ ವರದಿಗಾರ ಸೋಮಣ್ಣ ಎತ್ತಿನಹಳ್ಳಿ.